ಅಶೋಕ ಪಿಎಸ್ ಅಧಿಕಾರದೊಂದಿಗೆ ಕೆಡುವಬೇಕಾಗಿದ್ದಿಲ್ಲ ಬೇಟೆಗಳನ್ನು. ಬೇಟೆ ಆಮೇಲೆ ಇರಲಿ, ಮೊದಲು ಪಾರ್ಟಿ ಶುರುವಾಗಲಿ. ಈ ಪಾರ್ಟಿಗೆ ಒಂದು ಹೆಣ್ಣು ಬೇಕಲ್ಲವೇ? ಬರ್ತಾಳ ತಡ್ರಿ, ಬರ್ತಾಳ. ಅಕ್ಕಿನ ಒಂದು 90 ಹೊಡ್ಕೊಂಡು ಬರ್ತಾಳ, ಬರ್ತಾಳ, ತಡ್ಕೋಬೇಕು. ಓ ಬಂದೇ ಬಂದ ಬಿಟ್ಲ. ಓ ಇಂದು ಮತಿ, ಏನ ಚಂದ ಐತಿ ನಿನ್ನ ಮ್ಯಾತ್ತನ ಬಾಡಿ. ಮತ್ತೇನ ನಿನ್ನ ಪ್ರೀತಿ ಸಂಗಮ ಶುರುವಾಗಲಿ. 1 2 3 ಸ್ಟಾರ್ಟ್. ಮುತ್ತಣ್ಣ ಡಿಸ್ಕೋ ಹಾಕೋ, ಡಿಸ್ಕೋ ಡಿಸ್ಕೋ ಸಂಗ್. ಬಾಡಿಯಿಂದ ಒಗದಿವ ಒಂದು ಸ್ಟಪ್ ಬೆಳತನ ಕಾಲು ಉಚ್ಚ ಸುಳೆ ಮಕ್ಕಳ ಜೋಡಿ ಕ್ವಾಟ್ ಹೊಡ್ಕೊಂಡು 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 ಎಲ್ಲಿ ಹಗಲೆಲ್ಲ ನೀತಿ ಬರ್ತಾವಂತ ಮಾಡಿದ್ಯಾ? ಮತ್ತೆ ಕಡಿಮಿನ ಕಾಳಕ್ಕೆ ರೆಡಿ ಆದ್ಯಾ? ಈಗ ನೀವೆಲ್ಲೇ ಅಡಗಿಕೊಂಡರು ಈ ವೀರಾದಿ ವೀರರು ನಿಮ್ಮನ್ನು ಬಿಡಲಾರರು. ಪುನಃ ನಿಮ್ಮ ತಾಯಿಯ ಗರ್ಭವನ್ನು ಸೇರಿದರು, ಆ ಗರ್ಭದಿಂದ ನಿಮ್ಮನ್ನು ಹೊರಗೆಳೆದು ನಿಮ್ಮ ಶಿರಹರಿಯಲು ಬಂದಿದ್ದೇವೆ. ನೆನಪಿಸಿಕೊಳ್ಳಿ ನಿಮ್ಮ ದೇವರನ್ನು. ನನ್ನಲ್ಲಿಗೆ ಬಂದು ಇಷ್ಟು ಚೀರಾಡುವ ನೀನೇ? ನಿಮ್ಮ ಕೈವಾಡದಿಂದ ಸತ್ತು ಹೋದ ಸಂತೋಷನ ಮಕ್ಕಳಾದ ಶೇಖರ್ ಚಕ್ರಪಾಣಿ ಎಂಬ ಕಾಲು ಕೆದರಿದ ಹುಲಿಗಳು ನಿಮ್ಮನ್ನು ನನ್ನ ಅಪ್ಪನಲ್ಲಿ ಒಳಗಡೆ ಬಿಟ್ಟಾರರು. ಯಾರೋ ಇಂದುಮತಿ, ನಿಮ್ಮ ಕೈವಾಡದಿಂದ ಸತ್ತೋದ್ರಲ್ಲ ಶ್ರೀರಾಮ, ಅವ್ರ ಮಗಳು ನಾನು. ಇಂದುಮತಿ ನೀನು? ಇದೆಲ್ಲವೂ ಸುಳ್ಳು. 25 ವರ್ಷಗಳಿಂದ ಗುಂಡಾಗಿರಿ ಮಾಡಿರುವ ನನ್ನ ಮುಂದೆನೆ ಸುಳ್ಳು ಬೊಗಳ ಬೇಡ. ನೀನು ಈಗ ಸುಳ್ಳು ಮಾತನಾಡುತ್ತೀಯ ಎಂದೇ ನಿನಗೂ ಗೌಡನಿಗೂ ಕದನ ಹಚ್ಚಿ ನಿಮ್ಮದೆಲ್ಲ ರೆಕಾರ್ಡ್ ಮಾಡಿಕೊಂಡು ಬಂದಿದ್ದೇನೆ.
ಮರ್ಯಾದೆಯಿಂದ ನಿಜ ಬಗಳು ಇಲ್ಲ ಭೂಲೋಕಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡ್ಲು. ಮಾಡುತ್ತೇನೆಂದು ಹೇಳುವ ಇದು ಸಮಯವಲ್ಲ. ಇಂಥ ದುಷ್ಟರನ್ನು ಈ ಭೂಮಿ ಮೇಲೆ ಇಟ್ಟರೆ ಜಗವೆಲ್ಲ ಹಾಳಾಗಿ ಹೋಗುವುದು. ಅದಕ್ಕಾಗಿ ಇವರನ್ನು ಗುಂಡಿಟ್ಟು ಕೊಲ್ಲುವುದೇ ನಮ್ಮ ಗುರಿ. ಏ ಜಗಪತಿ ಮಗನ, ಏನೇನು ಕುತಂತ್ರ ಮಾಡಿದೆಯೋ ಜಗಪತಿ, ಈಗ ನಿನ್ನ ಸಾವು ನನ್ನ ಕೈಯಲ್ಲಿ ಖಂಡಿತ. ತಡಿಯೋ ತಡಿಯೋ ಶೇಖಣ್ಣ, ನನ್ನ ಮಗಳು ಬಹಳ ದಿನ ಕೂರಿಗೆ ಬಂದಾಳ, ಪರದೇಶಕ್ಕಾಳು ಗುದುಮುರಿಗೆ ಹಾಕಿ ಹಡದಾನೆ ಕಿನ್ನಾನೆ ಹತ್ತಾರಕ ಪರದೇಶಿ ಆಗ್ತಾಳೆ ಬೇವರ್ಜಿ. ಏ ಬಾಕಿ ಪರದೇಶಿ ಆದರೆ ಅವತ್ತು ನನ್ನ ಅಣ್ಣ ನನ್ನ ತಂದೆ ಸಾಯುವಾಗ ನಾವು ಪರದೇಶಿ ಆಗಲಿಲ್ಲ ಜಗಪತಿ. ಜಗಪತಿ, ನೀವು ನಿಮ್ಮ ಗೌಡ ಮಾಡಿದ ಅನ್ಯಾಯವನ್ನು ಕಂಡರೆ ನಿಮ್ಮನ್ನು ಎಷ್ಟು ರಗತ ಹರಿಸಿದರೂ ನಮ್ಮ ಮನಸ್ಸಿಗೆ ಶಾಂತಿ ಎಂಬುದೇ ಇಲ್ಲ. ಇನ್ನು ನೀವು ಈ ಭೂಮಿ ಮೇಲೆ ಇರಬಾರದು, ನೀವು ಹೋಗಬೇಕೇ ಯಮನ ಸದನಕ್ಕೆ. ಅಮ್ಮ ಅಮ್ಮ, ಎಲ್ಲಿದ್ದಾರೆ ನಿಮ್ಮಮ್ಮ? ಲೇ ಗುಂಡಾಗಿರಿ ಮೊಮ್ಮಗನೇ, ಅಂದು ನಮ್ಮ ತಂದೆಯನ್ನ ಕೊಂದ ರೀತಿ ಹೀಗೆ ಅಲ್ಲವೇ? ಈಗ ಹೇಳು, ಆ ಗೌಡ ಜಿತೇಂದ್ರ ಎಲ್ಲಿದ್ದಾರೆ? ಅವರು ಕೃಷ್ಣನನ್ನು ಕೊಲೆ ಮಾಡಿ ಆ ಅಶೋಕನ ಪಿ ಎಸ್ ಐ ರೂಮಿನಲ್ಲಿ ಇದ್ದಾರೆ. ಅಮ್ಮ, ಕೃಷ್ಣನ ಕೊಲೆ ಮಾಡಿ ಇನ್ನು ಮುಂದೆ ಇವರನ್ನು ಹಾಗೆ ಬಿಡುವುದಿಲ್ಲ. ಇನ್ನು ಒಂದು ಬ್ಯಾಟಿ ಇದೆಯಾ? ಆ ಬ್ಯಾಟಿ ಹೊಡೆದಾಗಲೇ ನಮ್ಮ ಆತ್ಮಕ್ಕೆ ಶಾಂತಿ. ಬಂಡಿತಮ್ಮ ಪಾತಿಗೆ ಹೋಗೋಣ. ಜಿತೇಂದ್ರ, ಯಾರು ನಿನ್ನನ್ನು ಈ ರೀತಿ ಕಟ್ಟಿ ಹಾಕಿದವರು? ಏನು ಕೊಲೆ ವಿಶೇಷ ತಿಳಿದುಕೊಂಡು ಆ ಶೇಖರ್ ಚಕ್ರಪಾಣಿ ಅಣ್ಣ ತಮ್ಮಂದಿರು ಗುರುತಿಸಿಕೊಂಡು ನನ್ನ ಜಗನ್ನಾಥ ಜಗಪತಿರನ್ನು ಕೊಲೆ ಮಾಡಿ ಈಗ ನನ್ನನ್ನು ಕಟ್ಟಿ ಎಲ್ಲಾ ವಿಷಯವನ್ನು ಕೇಳಿಕೊಂಡಿದ್ದಾರೆ. ನಿಮಗೂ ಹುಡುಕುತ್ತಿದ್ದಾರೆ. ಏನು ತಾವೇ ಅಣ್ಣ ತಮ್ಮಂದಿರೆಂದು ಗುರುತಿಸಿಕೊಂಡರೆ, ಆ ಕೃಷ್ಣನ ಕೊಲೆಯ ವಿಷಯವನ್ನು ತಿಳಿದುಕೊಂಡರೆ, ಈಗ ಎಲ್ಲಿದ್ದಾರೆ ಅದಮರು? ಗೌಡ ಇಲ್ಲೇ ಇದ್ದೇವೆ. ಏ ಚಕ್ರಪಾಣಿ, ನನ್ನೊಂದಿಗಿದ್ದು ನನಗೆ ಮೋಸ ಮಾಡುವೆಯ? ಲೇ ಗೌಡ, ನಿನ್ನೊಂದಿಗೆ ನಟನೆ ಮಾಡಿ ನಿನ್ನ ಬಿಸ್ನೆಸ್ ನಡೆಸಿದ್ದು ನಿನ್ನ ಶ್ರೀಮಂತಿಕೆ ಮುಂದೆ ತರೋದಕ್ಕಾಗಿ ಅಲ್ಲ, ನಿನ್ನ ರಕ್ತ ಕುಡಿಯುವುದಕ್ಕಾಗಿ. ಗೌಡ, ಮರ್ಯಾದೆಯಿಂದ ನಿಜ ಬಗಳು, ಇಲ್ಲ ನಿನ್ನನ್ನು ಹರಿಕೆ ಕೋಣದಂತೆ ಓಡಾಡಿಸಿ ಕಡಿದು ಬಿಡ್ಲು. ನನಗೆ ಯಾವ ಕೊಲೆಯೂ ಗೊತ್ತಿಲ್ಲ, ಯಾವ ರಾಮನೂ ಗೊತ್ತಿಲ್ಲ, ನನ್ನನ್ನು ಬಿಟ್ಟು ಬಿಡಿ. ಏ ಗೌಡ, ಸುಳ್ಳನ್ನು ಬಗಳಿದ್ಯಾ ನೀನು? ಅಂದು ನನ್ನ ತಂದೆಯನ್ನು ಕೊಲೆ ಮಾಡಿ, ಆ ಕೃಷ್ಣನ ತಾಯಿಯನ್ನು ಕೊಲೆ ಮಾಡಿ, ಮತ್ತು ಈ ಜಿತೇಂದ್ರನನ್ನು ನಿನ್ನ ಕೂಟ ಕೂಡಿಸಿಕೊಂಡು ಈ ನಮನಿ ರಾತಂತ ಮಾಡಿದ ನಿನ್ನನ್ನು ಈ ಭೂಮಿ ಮೇಲೆ ಹಾಗೆ ಬಿಡಬೇಕಾ? ಇಂಥ ಕೆಟ್ಟ ಹುಳಗಳನ್ನು. ಲೇ ಗೌಡ, ಆ ಶ್ರೀರಾಮನನ್ನು ಕೊಲೆ ಮಾಡಿ ಅವನ ಇಡೀ ಸರ್ವಸ್ವನ್ನೇ ಎತ್ತಿ ಹಾಕಿದ ನಾಲಯಕ್ ನೀನು.
ಅದು ಅಲ್ಲದೆ ಅವಳ ಮಗಳನ್ನು ಕದ್ದು ತಂದು ಅವಳ ಮೇಲೆ ನಿನ್ನ ಕ್ರಾಮದ ಪ್ರಯೋಗ ತೋರಿಸಿದ ನಾಲ್ಕ ಈಗ ಎಲ್ಲ ನಿಜ ಒಂದು ಬೊಗಳಿ ನಿನ್ನ ಎಲ್ಲ ಆಸ್ತಿಯನ್ನು ಆ ಲಕ್ಷ್ಮಿಗೆ ಬರೆದು ಕೊಡ್ತೀಯೋ ಇಲ್ಲ ನಿನ್ನನ್ನು ಹರಿಕೆ ಕೋಣದಂತೆ ಓಡಾಡಿಸಿ ಕಡಿದು ಬಿಡು. ನನಗೆ ಯಾವ ಆಸ್ತಿಯೂ ಗೊತ್ತಿಲ್ಲ, ಯಾವ ರಾಮನು ಗೊತ್ತಿಲ್ಲ, ನನ್ನನ್ನು ಬಿಟ್ಟು ಬಿಡಿ. ನೀನ್ ಈ ರೀತಿ ಸುಳ್ಳು ಮಾತನಾಡುತ್ತೀಯಂದೇ ನಿನಗೂ ಜಗನ್ನಾಥನಿಗೂ ಕದನ ಹಚ್ಚಿ ಅಂದು ನಿಮ್ಮದೆಲ್ಲ ರೆಕಾರ್ಡ್ ಮಾಡಿಕೊಂಡು ಬಂದಿದ್ದೇನೆ. ಅದಕ್ಕೂ ನೀನು ಇಲ್ಲ ಅಂದ್ರೆ ನಿನ್ನ ಬಿಸಿ ರಕ್ತಕ್ಕಾಗಿ ಕಾತರಿಸಿದ ಗುಂಡು ಈಗಲೇ ಬಿದ್ದಿತ್ತು. ಸೇವಿಸಿ ಮಗನೇ. ತಂದೆ ಮಹಾತ್ಮ ಗಾಂಧೀಜಿ ಹಾಕಿಕೊಟ್ಟ ಸತ್ಯಮೇವ ಜ್ಯೋತಿ ಎಂಬುದನ್ನು ಮರೆತು ನಿತ್ಯ ನಿನ್ನ ಗುಂಡಾಗಿರಿ ನೋಡಿದರೆ ನಿನ್ನ ರಕ್ತದಿಂದ ಈ ನಾಡಿನ ಗರತಿಯರ ಪಾದ ತೊಳೆದರು ನಿನ್ನ ಪಾಪ ಪರಿಹಾರಲಾರದು. ನಿಲ್ಲು ಶೇಖರ, ಬೇಟೆ ನಂದು ಇವನ ಪ್ರಾಣ ನಾನು ತೆಗಿತೀನಿ. ಯಾಕೆಂದ್ರೆ ನನಗೂ ಅನ್ಯಾಯ ಬಗೆದಿರುವ ಎಂದರೆ ಇವನ ರುಂಡ ತೆಗೆಯದೆ ನಾನು. ಇಲ್ಲ ಜಿತೇಂದ್ರ, ಇಲ್ಲ. ಈ ಗೌಡನ ಪ್ರಾಣ ನಾವೇ ತೆಗೆಯಬೇಕಂತ ಶಪಥ ಮಾಡಿದ್ದೇವೆ. ಗೌಡ, ಅನೇಕ ವರ್ಷಗಳಿಂದಲೂ ಹರ್ಷ ತುಂಬಿದ ನನ್ನ ಹೃದಯದಲ್ಲಿ ಭಯದ ಭೂಮಂಡಲ ಅರೆದು ಸೇಡೆಂಬ ಜಾಗಟೆ ಬಾರಿಸಿ ಒದರಿ ಹೇಳುತ್ತಿದೆ. ಈ ಗೌಡನ ರಕ್ತ ಹೀರೆಂದು ಎಷ್ಟು ಜನರನ್ನು ಕೊಲೆ ಮಾಡಿದ್ದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡುತ್ತೇನೆ. ಏ, ಅರೆಸ್ಟ್ ಮಾಡಬೇಕಾಗಿದ್ದು ಅವರನ್ನಲ್ಲ ನಿನ್ನನ್ನ. ಲಕ್ಷ್ಮಿ, ನೀನು? ನಾನು. ನಿಮ್ಮಂತ ಭ್ರಷ್ಟರಿಗೆ ಶಿಕ್ಷೆ ಕೊಡಿಸಿ ಬಡವರನ್ನು ಕಾಪಾಡಲು ಬಂದಿರುವ ಸಿಬಿಐ ಅಧಿಕಾರಿ. ಲಕ್ಷ್ಮಿ, ನೀನು ಸಿಬಿಐ ಅಧಿಕಾರಿಯ? ಹೌದು. ಸಂತೋಷವಾಯ್ತಮ್ಮ, ಸಂತೋಷವಾಯ್ತು. ನಮ್ಮ ಗೆಲುವಿನೊಂದಿಗೆ ನಿನ್ನ ಅಧಿಕಾರ ಸಹಾಯ ಚಿರಕಾಲ ಉಳಿಯಲಿ. ನಾಲಾಯಕ್, ಆ ಗೌಡನ ಜೊತೆ ಸೇರಿ ಅವನಿಗೆ ಸುಖ ಬೇಕಾದಾಗ ಬಣ್ಣ ಬಣ್ಣ ಹಕ್ಕಿಗಳನ್ನು ತಂದುಕೊಟ್ಟು ಎಷ್ಟೋ ಜನ ಮುತ್ತೈದೆಯರ ಮಾಂಗಲ್ಯವನ್ನು ಕಿತ್ತುಕೊಂಡ ನಿನ್ನಂತವನು. ಲಕ್ಷ್ಮಿ, ಏ ಪಿಸಿ, ಅರೆಸ್ಟ್ ಮಾಡಿ ಅವ್ರನ್ನ. ಜಿತೇಂದ್ರ, ಎಲ್ಲ ಪಾತ್ರಧಾರಿಗಳು ಸ್ಟೇಜ್ ಒಳಗೆ ಹೊರಗಡೆ ಬರಬೇಕು. ವಿಜಯ
ಧನ್ಯವಾದ.